subscribe to Kiran Kambli Knowledge World YouTube channel and press on the bell icon. Never miss an update from the channel. Kiran Kambli Knowledge World will provide you all the details about current job openings in private as well as in government. We'll provide you online coaching for all government exams along with syllabus with PDF. I'll help you guys to get your dream job. Thank you for watching. ಎಲ್ಲ ಕರ್ನಾಟಕದ ಜನತೆಗೆ ಕಿರಣ್ ಕಂಬಳೆ ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಪಿಡಿಷಲ್ನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತನಲ್ಲಿ ಹಲವಾರು ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓಕೆ, ಅದೇ ತರನಾಗಿ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗಳಿಗಾಗಿ ಕೂಡ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ತರನಾಗಿ JLM, ಪವರ್ ಮ್ಯಾನ್, ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಿಗಾಗಿ ಕೆಪಿಡಿಷಲ್ ವತಿಯಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಓಕೆ, ಅದೇ ತರನಾಗಿ ತಾವೆಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ತಾ ಇದ್ರಿ, ಸರ್ ಫಿಸಿಕಲ್ಗೆ ಹೋಗುವಾಗ ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಯಾವ ಯಾವ ದಾಖಲಾತಿಗಳನ್ನು ನಾವು ವೆರಿಫಿಕೇಷನ್ಗೆ ಒಯ್ಯಬೇಕಂತ ತಾವು ಕೇಳ್ತಾ ಇದ್ರಿ. ಅದಕ್ಕೆ ನಾನು ಈ ವಿಶೇಷವಾದ ವಿಡಿಯೋನ ಮಾಡ್ತಾ ಇದ್ದೀನಿ. ಆಯಿತಾ, ಈ ವಿಡಿಯೋ ಮುಖಾಂತರ ನಿಮಗೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ಯಾವ ಯಾವ ದಾಖಲಾತಿಗಳನ್ನು ವೆರಿಫಿಕೇಷನ್ಗೆ ಒಯ್ಯಬೇಕು, ಅದೇ ಥರನಾಗಿ ಯಾವ ಫಾರ್ಮೆಟ್ನಲ್ಲಿರಬೇಕು, ಯಾರು ಯಾರ ಸಿಗ್ನೇಚರ್ ಆಗಬೇಕು, ಎಷ್ಟೊಂದು ದಾಖಲಾತಿಗಳನ್ನು ನೀವು ಹೊಂದಿರಬೇಕಂತ ಹೇಳಿ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು. ನಾನು ನಿಮ್ಗೆ ಒಂದು ರೆಕಮೆಂಡ್ ಮಾಡ್ತೀನಿ, ಈ ವಿಡಿಯೋನ ಒಂದು ಸೆಕೆಂಡು ಮಿಸ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ನನಗೆ ಒಂದೊಂದು ವರ್ಡ್ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಏನಿದೆಲ್ಲ ಇದು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಲೇಬೇಕು. ಒಂದು ವೇಳೆ ನಿಮ್ಮ ಹತ್ರ ಆ ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದರೆ ನಿಮ್ಮನ್ನು ಎಲಿಮಿನೇಟ್ ಮಾಡ್ತಾರೆ. ಆಯಿತಾ, ಫಿಸಿಕಲ್ಗೆ ಹೋಗುವಾಗ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಒರಿಜಿನಲ್ ಪ್ಲಸ್ ಕಾಪಿ ಅಟೆಸ್ಟೆಡ್ ನೀವು ವೆರಿಫಿಕೇಷನ್ಗೆ ಒಯ್ಯಲೇಬೇಕು. ಆಯಿತಾ, ಬನ್ನಿ ಗೆಳೆಯರೇ, ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಯಾವ ಡಾಕ್ಯುಮೆಂಟ್ಸ್ನ ಒಯ್ಯಬೇಕು ಮತ್ತು ಯಾವ ಯಾವ ಫಾರ್ಮೆಟ್ನಲ್ಲಿ ಇರಬೇಕಂತೇಳಿ ನಾನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಓಕೆ ಗೆಳೆಯರೇ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಓಕೆ ಗೆಳೆಯರೇ, ಮೊದಲು ಬಂದುಬಿಟ್ಟು ನೀವು SSLC ಮಾರ್ಕ್ಸ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ. ಆಯಿತಾ, SSLC ಮಾರ್ಕ್ಸ್ ಕಾರ್ಡ್ ಯಾಕಂದರೆ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಅದ್ರ ಮೇಲೆ ನಿಮ್ಮ ಹೆಸರು ಇರುತ್ತೆ, ನಿಮ್ಮ ಫಸ್ಟ್ ನೇಮು, ಸೆಕೆಂಡ್ ನೇಮು ಮತ್ತು ಥರ್ಡ್ ನೇಮ್ ಇರುತ್ತೆ. ಅದು ನಿಮ್ಮ ವೆರಿಫಿಕೇಷನ್ ಆಗಿಬಿಡುತ್ತೆ. ಅಂದರೆ ಆಧಾರ್ ಕಾರ್ಡು ಅಥವಾ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇದ್ದರೆ, ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಮೇಲೆ ಏನು ಹೆಸರು ಇರುತ್ತಲ್ಲ ಎರಡು ಅಂದರೆ ವೆರಿಫೈ ಆಗಿಬಿಡುತ್ತೆ ಇವರೇ ಅಂತ ಹೇಳಿ. ಆಯಿತಾ, ಮೊಟ್ಟ ಮೊದಲು ನೀವು SSLC ಮಾರ್ಕ್ಸ್ ಕಾರ್ಡ್ನ ಜೆರಾಕ್ಸ್ ಹೊಡ್ಸ್ಕೊಳ್ಳಿ, ಇಟ್ಕೊಂಡ್ಬಿಡಿ. ಆಯಿತಾ, ಬೇಕಾದರೆ ಒಂದೆರಡು ಗಣ್ಯ ವ್ಯಕ್ತಿಗಳಿಂದ ಅಟೆಸ್ಟೆಡ್ ಕೂಡ ಮಾಡಿಸಿ ಇಟ್ಕೊಳ್ಳಿ. ಆಯಿತಾ, SSLC ಮಾರ್ಕ್ಸ್ ಕಾರ್ಡ್ ಆದಮೇಲೆ ಬರುತ್ತೆ ಕನ್ನಡ ಮಾಧ್ಯಮ. ನೋಡಿ ಗೆಳೆಯರೇ, ಏನಾಗುತ್ತೆ ಗೊತ್ತಾ, ಕನ್ನಡ ಮಾಧ್ಯಮ ಬಂದ್ಬಿಟ್ಟು ಈ ಹುದ್ದೆ ಏನಿದೆಯಲ್ಲ SSLC ಹುದ್ದೆ ಏನಿದೆಯಲ್ಲ, ಅಂದರೆ ಫಾರ್ ಅನ್ ಎಕ್ಸಾಂಪಲ್ಲು JLM ಹುದ್ದೆ ಏನಿದೆ, ಕಿರಿಯ ಪವರ್ ಮ್ಯಾನ್, ಓಕೆ, ಈ ಹುದ್ದೆ 10ನೇ ತರಗತಿ ಮೇಲೆ ಇದೆ ಗೆಳೆಯರೇ. ಆಯಿತಾ, ನೀವು ಇವಾಗ ಏನು ಮಾಡಬೇಕಂದ್ರೆ ಕನ್ನಡ ಮಾಧ್ಯಮ ಯಾರ್ಯಾರು ಓದಿದ್ದೀರಾ, ಅಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಯಾರ್ಯಾರು ಕನ್ನಡ ಮಾಧ್ಯಮದಲ್ಲಿ ಓದಿದಾರಲ್ಲ ಅವ್ರೇನು ಮಾಡಬೇಕು ಇವಾಗ, ಅವರು ಆಯಾ ಸ್ಕೂಲಲ್ಲಿ ಆಯಾ ಹೈಸ್ಕೂಲಲ್ಲಿ ಯಾರ್ಯಾರು ಓದಿದಾರಲ್ಲ ಆ ಸ್ಕೂಲಿಗೆ ಹೋಗಿ ಪ್ರಿನ್ಸಿಪಲ್ ಅವರಿಂದ ಆ ಸಿಗ್ನೇಚರ್ನ ತೊಗೊಳ್ಬೇಕು. ಯಾರಿಂದ? ಪ್ರಿನ್ಸಿಪಲ್ ಅವರಿಂದ ನೀವು ಸಿಗ್ನೇಚರ್ ಮಾಡಿಸ್ಕೊಳ್ಬೇಕು. ಕನ್ನಡ ಮಾಧ್ಯಮ ಫಾರ್ಮೆಟ್ ನಿಮ್ಗೆ ಕಾಣಿಸಿರ್ಬೋದು, ಇಲ್ಲಿ ನಾನು ಹಾಕಿದೆ ನೋಡಿ, ಇದೇನು ಕಾಣಿಸಿದೆಯಲ್ಲ ನಿಮಗೆ, ಆ ಫಾರ್ಮೆಟ್ನ ನೀವು ಶಾಪ್ನಲ್ಲಿ ತೆಗೆದುಕೊಂಡು ನೀವು ಪ್ರಿನ್ಸಿಪಲ್ ಅವ್ರ ಹತ್ರ ಹೋಗಿ ಆ ಅಪ್ಲಿಕೇಶನ್ನ ತುಂಬಿಕೊಂಡು ತುಂಬಿದಾದಮೇಲೆ ಅದ್ರ ಮೇಲೆ ಪ್ರಿನ್ಸಿಪಲ್ ಅವ್ರ ಸಿಗ್ನೇಚರ್ ಆಗಬೇಕು. ಅದಾದಮೇಲೆ ಗೆಳೆಯರೆ, ಕನ್ನಡ ಮಾಧ್ಯಮ ಏನಿದೆಯಲ್ಲ ಕಂಪಲ್ಸರಿ, ಇದು ಕಂಪಲ್ಸರಿ ಗೆಳೆಯರೆ, ದಯವಿಟ್ಟು ಇದು ಇಂಪಾರ್ಟೆಂಟ್ ಥಿಂಗು, ಇದನ್ನು ಯಾರೂ ಬಿಡಕ್ಕೆ ಹೋಗ್ಬೇಡಿ. ನಾನೇನು ಹೇಳ್ತಿದ್ದೀನಿ ಅದೆಲ್ಲ ಮಾಡಿ ಗೆಳೆಯರೆ, ನಿಜವಾಗ್ಲೂ ಹೇಳ್ತಿದ್ದೀನಿ ನಿಮಗೆ. ಕನ್ನಡ ಮಾಧ್ಯಮದ ಮೇಲೆ ನಿಮ್ಮ ಕ್ಷೇತ್ರಕ್ಕೆ ಶಿಕ್ಷಣಾಧಿಕಾರಿ ಯಾರಿರ್ತಾರಲ್ಲ ಆ ಕ್ಷೇತ್ರಕ್ಕೆ ಶಿಕ್ಷಣಾಧಿಕಾರಿ ಅವರಿಂದ ಅಟೆಸ್ಟೆಡ್ ಕೂಡ ಆಗಬೇಕು, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಆಯಿತಾ, ಕನ್ನಡ ಮಾಧ್ಯಮ ಆದಮೇಲೆ ಗ್ರಾಮೀಣ ಅಭ್ಯರ್ಥಿ ಬರುತ್ತೆ. ಒಂದು ವೇಳೆ ಗೆಳೆಯರೆ ನೀವು ನೋಡಿ, ನಿಮ್ಮೂರು ಫಾರ್ ಎಕ್ಸಾಂಪಲ್ ಒಂದು XYZ ನಿಮ್ಮೂರು ಅಂತ ತಿಳ್ಕೊಳ್ಳಿ. ಆಯಿತಾ, ಇವಾಗ ಅದು ಪಟ್ಟಣ ಪಂಚಾಯತ್ ಆಗಿಬಿಟ್ಟಿದೆ, ಆದರೆ ನೀವು ಕಲಿತಾಗ ಅದು ಗ್ರಾಮೀಣ ಇತ್ತು, ಅಂದರೆ ಊರೇ ಇತ್ತು. ಆಯಿತಾ, ವಿಲೇಜೇ ಇತ್ತು. ಅವಾಗ ನೀವೇನು ಮಾಡಬೇಕು, ನೀವು ಒಂದು ವೇಳೆ ಗ್ರಾಮೀಣ ಅಂದರೆ ಊರಲ್ಲಿ ನೀವೇನು ನಿಮ್ಮ ಎಜುಕೇಷನ್ ಎಲ್ಲಾದರೂ ಕಂಪ್ಲೀಟ್ ಆಗಿದ್ದರೆ ನೀವೇನು ಮಾಡಬೇಕು, ನೀವು ಆಯಾ ಸ್ಕೂಲ್ಗೆ ಹೋಗಿ ಆಯಾ ಹೈಸ್ಕೂಲ್ಗೆ ಹೋಗಿ ಏನು ಮಾಡ್ಬೇಕು, ನೀವು ಆ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಪ್ರಿನ್ಸಿಪಲ್ ಅವ್ರ ಸಿಗ್ನೇಚರ್ ಆಗಬೇಕು. ಆಯಿತಾ, ಪ್ರಿನ್ಸಿಪಲ್ಸ್ ಅವ್ರ ಸಿಗ್ನೇಚರ್ ಆದಮೇಲೆ
ಕಂಪಲ್ಸರಿ ಗೆಳೆಯರು, ಇದು ಕೂಡ ಕಂಪಲ್ಸರಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಯಾರಿರ್ತಾರಲ್ಲ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಅವ್ರ ಹತ್ರ ಹೋಗಿ ನೀವು ಅದನ್ನು ಅಟೆಸ್ಟೆಡ್ ಮಾಡಿಸ್ಕೊಳ್ಬೇಕು. ಇದು ಕೂಡ ತುಂಬಾ ಇಂಪಾರ್ಟೆಂಟು ಇದೆ, ತುಂಬಾನೇ ಅಂದರೆ ತುಂಬಾ ಇಂಪಾರ್ಟೆಂಟು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅಟೆಸ್ಟೆಡ್ ಇಲ್ಲ ಅಂದರೆ ಅದು ದಟ್ ಫಾರ್ಮ್ ಸ್ಟ್ಯಾಂಡ್ಸ್ ಫಾರ್ ನಾಟ್ ವ್ಯಾಲಿಡ್, ನೆನ್ಪಿಟ್ಕೊಳ್ಳಿ ಆಯ್ತಾ. ಆದಾದ್ಮೇಲೆ ಫಿಸಿಕಲ್ ಫಿಟ್ನೆಸ್ ಅಂತ ಬರುತ್ತೆ ಗೆಳೆಯರೆ. ಫಿಸಿಕಲ್ ಫಿಟ್ನೆಸ್ ಬೇಕಾದರೆ ನೀವು ಇಲ್ಲಿ ನೋಡ್ಬೋದು, ನಿಮ್ಗೇನು ಕಾಣಿಸಿರ್ಬೋದು ಇಲ್ಲಿ ಫಾರ್ಮ್ ಆಯ್ತಾ, ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ ಇಲ್ಲಿ. ಫಿಸಿಕಲ್ ಫಿಟ್ನೆಸ್ ಬಂದ್ಬಿಟ್ಟು ನಿಮ್ಮೂರಲ್ಲಿ ಸರ್ಕಾರಿ ಆಸ್ಪತ್ರೆ ಇರುತ್ತಲ್ಲ ಗೆಳೆಯರೆ, ಸರ್ಕಾರಿ ಆಸ್ಪತ್ರೆ ಅಲ್ಲಿ ಹೋಗಬೇಕು. ಅದಕ್ಕಿಂತ ಮುಂಚೆ ನೀವು ಈ ಫಾರ್ಮನ್ನು ತೆಗೆದುಕೊಳ್ಬೇಕು, ನಿಮ್ಗೇನು ಕಾಣಿಸಿದ್ದಲ್ಲ ಈ ಫಾರ್ಮು, ಈ ಫಾರ್ಮನ್ನು ತೆಗೆದುಕೊಳ್ಬೇಕು. ಆ ಫಾರ್ಮನ್ನು ಒಂದು ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೇನ್ ಡಾಕ್ಟರ್ ಇರ್ತಾರಲ್ಲ, ಎಮ್ ಡಿ ಡಾಕ್ಟರ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೊಡಬೇಕು. ಅವ್ರು ನಿಮ್ಮನ್ನ ಎಕ್ಸಾಮಿನ್ ಮಾಡ್ತಾರೆ, ಎಕ್ಸಾಮಿನ್ ಮಾಡಾದ್ಮೇಲೆ ಆ ಫಾರ್ಮನ್ನು ತುಂಬಿಕೊಡ್ತಾರೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಗೆಳೆಯರೆ. ಫಿಸಿಕಲ್ಗೆ ಹೋಗುವಾಗ ಒಂದು ವೇಳೆ ಈ ಫಾರ್ಮ್ ಇಲ್ಲ ಅಂದರೆ ನಿಮ್ಮನ್ನ ಎಲಿಮಿನೇಟ್ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್, ನೀವು ತೆಗೆದುಕೊಳ್ಳಲೇಬೇಕು ಆಯಿತಾ. ಆದಾದ್ಮೇಲೆ ಬಂದ್ಬಿಟ್ಟು ನೋಡಿ, ಆಧಾರ್ ಕಾರ್ಡ್ ನಿಮ್ಮ ಹತ್ರ ನಾರ್ಮಲಿ ಎಲ್ಲರ ಕಡೆ ಆಧಾರ್ ಕಾರ್ಡ್ ಇರುತ್ತೆ ಆಯಿತಾ. ಆಧಾರ್ ಕಾರ್ಡನ್ನು ಒಂದು ಒರಿಜಿನಲ್ ತೊಗೊಳ್ಳಿ, ಒಂದು ಡೂಪ್ಲಿಕೇಟ್ ಅಂದರೆ ಕಾಪಿ ಮಾಡ್ಕೊಳ್ಳಿ ಆಯಿತಾ, ಕಾಪಿ ಅಂದರೆ ಜೆರಾಕ್ಸ್ ಹೊಡ್ಕೊಂಡು ತೊಗೊಂಡ್ಬಿಡಿ. ಆದಮೇಲೆ ನಿಮ್ಮದು ಒಂದು ಸಿಗ್ನೇಚರ್ ಮಾಡ್ಕೊಳ್ಳಿ, ಹಾಗೆ ಅಟೆಸ್ಟೆಡ್ ಕೂಡ ಮಾಡಿಸ್ಕೊಳ್ಳಿ. ಅಂದರೆ ಯಾರ್ಯಾರು ಗಣ್ಯ ವ್ಯಕ್ತಿ ಇರ್ತಾರಲ್ಲ ಅವ್ರ ಹತ್ರ ಅಟೆಸ್ಟೆಡ್ ಮಾಡ್ಕೊಳ್ಳಿ. ಯಾವಾಗ ಏನಾದರೂ ಚೇಂಜ್ ಆಗ್ಬೋದು ಅಂದರೆ ಸೆಕ್ಯೂರ್ ಅಂತ ಹೇಳಿ ಇಟ್ಕೊಂಡ್ಬಿಡಿ ಆಯಿತಾ. ಆದಾದ್ಮೇಲೆ ಪ್ಯಾನ್ ಕಾರ್ಡ್ ಗೆಳೆಯರು, ನಿಮ್ಗೆ ಮತ್ತೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು 10ನೇ ತರಗತಿ ಮುಗಿಸಿದ್ರು ಓಕೆ, ನೀವು ಏನು ಡಿಪ್ಲೊಮಾ ಮುಗಿಸಿದ್ರು ಓಕೆ, ನೀವು ಗ್ರ್ಯಾಜುಯೇಟ್ ಇದ್ರು ಓಕೆ ಆಯಿತಾ. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಜಾಬ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರೋದು ತುಂಬ ಇಂಪಾರ್ಟೆಂಟ್ ಗೆಳೆಯರೆ. ಪ್ಯಾನ್ ಕಾರ್ಡ್ ಇರೋದು ತುಂಬಾ ಇಂಪಾರ್ಟೆಂಟು. ಪ್ಯಾನ್ ಕಾರ್ಡ್ ಹೇಳ್ತೀನಿ ನಾನು, ಇವಾಗಲೇ ಹೋಗಿ ನೀವು ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಇವಾಗ ನೀವು 10ನೇ ತರಗತಿ ಪಾಸ್ ಮಾಡಿದ್ದೀರ ಅಂದ್ರೂ ಇವಾಗಲೇ ಹೋಗಿ ನೀವು ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿ. ಪ್ಯಾನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟು. ಮತ್ತೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ವೇಳೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂದರೆ ನಿಮಗೆ ಸ್ಯಾಲ್ರಿ ಪೇ ಆಗಲ್ಲ. ಸ್ಯಾಲ್ರಿ ಬರಬೇಕಂದ್ರೆ ನಿಮಗೆ ಪ್ಯಾನ್ ಕಾರ್ಡ್ ಇರಲೇಬೇಕು, ಇವಾಗ ಇದು ಮ್ಯಾಂಡೇಟ್ ಇದೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಬೇಕಾದ್ರೆ ನಾನು ಮತ್ತೊಂದು ರಿಪೀಟ್ ಮಾಡ್ತೀನಿ, ಪ್ಯಾನ್ ಕಾರ್ಡ್ ಹೊಂದಿರಬೇಕು. ನೀವು 10ನೇ ತರಗತಿ ಪಾಸ್ ಆಗಿದ್ದೀರಂದ್ರೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಲೇಬೇಕು ಆಯಿತಾ. ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂದರೆ ನಿಮಗೆ ಸ್ಯಾಲ್ರಿ ಪೇ ಆಗಂಗಿಲ್ಲ. ನಾಟ್ ಓನ್ಲಿ ಇನ್ ಗೌರ್ಮೆಂಟ್, ಪ್ರೈವೇಟ್ನಲ್ಲಿ ಹೋದರೂ ಕೂಡ. ಒಂದೊಳ್ಳೆ ನಿಮಗೆ ಪ್ರೈವೇಟ್ನಲ್ಲಿ ಹೋದರೆ ಕಾರ್ಪೊರೇಟು ಮತ್ತು ಕಾರ್ಪೊರೇಟ್ನಲ್ಲಿ ಹೋದರೆ ನಿಮ್ಗೆ ಒಂದೊಳ್ಳೆ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಲಿಲ್ಲ ಅಂದರೆ ನಿಮ್ಗೆ ಸ್ಯಾಲ್ರಿ ಪೇ ಆಗಲ್ಲ, ಮತ್ತೊಂದು ಹೇಳ್ಬೇಕು ನಿಮ್ಗೆ ಜಾಬು ಸಿಗಲ್ಲ. ನೆನಪಿನಲ್ಲಿ ಇಟ್ಕೊಳ್ಳಿ, ಪ್ಯಾನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟು. ಅದಾದಮೇಲೆ ಎಲೆಕ್ಷನ್ ಕಾರ್ಡ್ ಇದ್ರೆ ವೆರಿಫಿಕೇಷನ್ ಅಂತ ಎಲೆಕ್ಷನ್ ಕಾರ್ಡ್ ಒಯ್ಬೋದು. ಆದರೆ ನಿಮ್ಗೆ ವೆರಿಫಿಕೇಷನ್ ಅಂತ ಎಷ್ಟೆಷ್ಟು ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇವೆಲ್ಲ ಎಲ್ಲ ಇಟ್ಕೊಳ್ಳಿ ಆಯಿತಾ. ಅದಾದಮೇಲೆ ಪ್ರಿಂಟೆಡ್ ಅಪ್ಲಿಕೇಶನ್ ನೋಡಿ. ಪ್ರಿಂಟೆಡ್ ಅಪ್ಲಿಕೇಶನ್ ಅಂದರೆ ನೀವು ಚಲನ್ ಹಾಕಿದ್ರಲ್ವಾ, ಚಲನ್ ಹಾಕಿದ್ಮೇಲೆ ಮತ್ತೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಚಲನ್ ಹಾಕಿದ್ಮೇಲೆ ಏನು ಪೇ ಮಾಡಿದ್ರಲ್ಲ ಪೇ ಸ್ಲಿಪ್, ಆ ಪೇ ಸ್ಲಿಪ್ನ ಇಟ್ಕೊಳ್ಳಿ ಆಯಿತಾ. ಒರಿಜಿನಲ್ ಇಟ್ಕೊಳ್ಳಿ, ಅದೇ ತನಗೆ ಒಂದು ಅದನ್ನು ಜೆರಾಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಜೆರಾಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಹಾಗಾದ್ಮೇಲೆ ಪ್ರಿಂಟೆಡ್ ಅಪ್ಲಿಕೇಶನ್ ಆಯಿತಾ. ಅಂದರೆ ನೀವು ಚಲನ್ ತುಂಬಿದಾದ್ಮೇಲೆ 3-4 ದಿನ ಆದಮೇಲೆ ನೀವು ಪ್ರಿಂಟೌಟ್ ತಗೊಂಡಿದ್ದಾರಲ್ವಾ, ಆ ಪ್ರಿಂಟೌಟ್ನ ತೊಗೊಳ್ಳಿ. ಒರಿಜಿನಲ್ ಇರಬೇಕು, ಒರಿಜಿನಲ್ ಅಂದರೆ ಅಟೆಸ್ಟೆಡ್ ಮಾಡಿಸಿ ಆಯಿತಾ. ಅಟೆಸ್ಟೆಡ್ ಮಾಡಿಸಿ ಆಗಿಬಿಡ್ತು. ಹಾಗಾದ್ಮೇಲೆ ನೋಡಿ ಗೆಳೆಯರೆ, ನಡತೆ ಪ್ರಮಾಣ ಪತ್ರ. ನಡತೆ ಪ್ರಮಾಣ ಪತ್ರ ಯಾರ್ಯಾರಿಂದ ತೊಗೋಬೇಕಂತ ಹೇಳ್ತೀನಿ ನಿಮಗೆ ಆಯಿತಾ. ನಡತೆ ಪ್ರಮಾಣ ಪತ್ರ ನೋಡಿ, ಇವಾಗ 10ನೇ ತರಗತಿ ಮೇಲೆ ಇದೆ, 10ನೇ ತರಗತಿ ಮೇಲೆ ಯಾವುದು JLM ಇದೆ ಆಯಿತಾ. ಒಂದು ನೀವು ಅಸಿಸ್ಟೆಂಟ್ ಲೆವೆಲ್ ಏನು ಹುದ್ದೆಗಳಿವೆಲ್ಲ, ನಡತೆ ಪ್ರಮಾಣ ಪತ್ರ ನೀವು ಆಯಾ ಪ್ರಿನ್ಸಿಪಲ್ ಅವರಿಂದ ತೊಗೋಬೇಕು. 10ನೇ ತರಗತಿ ಅಂದರೆ ನೀವು SSLC ಎಲ್ಲಿ ಪಾಸ್ ಆಗಿದ್ರೆ ಅವ್ರ ಹತ್ರ ಹೋಗಿ ಪ್ರಿನ್ಸಿಪಲ್ ಹತ್ರ ಹೋಗಿ ನೀವು ನಡತೆ ಪ್ರಮಾಣ ತೊಗೊಳ್ತೀರಾ. ಇವಾಗ ಕೆಪಿಟಿಷನ್ ಅಲ್ಲಿ ಡಿಗ್ರಿ ಮೇಲೆ ಕೂಡ ಇದೇನಿವೆ ವೇಕೆನ್ಸೀಸ್ ಇವೆ, ಅವ್ರೇನು ಮಾಡಬೇಕು, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಯಾರಿದಾರಲ್ಲ ಅವ್ರ ಹತ್ರ ಹೋಗಿ ನೀವು ನಡತೆ ಪ್ರಮಾಣವನ್ನು ತೊಗೋಬೇಕು ಆಯಿತಾ. ಈಗ 10ನೇ ತರಗತಿ ಇದ್ದರು, 10ನೇ ತರಗತಿ ಅಂದರೆ ಹೈಸ್ಕೂಲಲ್ಲಿ ಹೋಗಿ ನಡತೆ ಪ್ರಮಾಣ ಪತ್ರ ತೊಗೊಳ್ಳಿ, ಮತ್ತು ಡಿಗ್ರಿನಲ್ಲಿದ್ದರು ಡಿಗ್ರಿ ಪ್ರಿನ್ಸಿಪಲ್ ಹತ್ರ ಹೋಗಿ ಅದನ್ನು ತೊಗೊಳ್ಳಿ ನಡತೆ ಪ್ರಮಾಣ ಪತ್ರ. ನೀವು ಯಾವ ಸ್ಕೂಲಲ್ಲಿ ಕಲ್ತಿದ್ರೆ, ಯಾವ ಕಾಲೇಜಲ್ಲಿ ಕಲ್ತಿದ್ರೆ ಅಲ್ಲಿ ಹೋಗಿ ತೊಗೋಬೇಕು. ಆದಾದಮೇಲೆ ನೋಡಿ, ನಡತೆ ಪ್ರಮಾಣ ಪತ್ರ ಬಂದ್ಬಿಟ್ಟು ಒಂದು ವೇಳೆ ನೀವು 12th ಮೇಲೆ ಜಾಬ್ ಇದೆ ಅಂದರೆ 12th ಪ್ರಿನ್ಸಿಪಲ್ ಯಾರಿದಾರಲ್ಲ ಅವ್ರ ಹತ್ರ ಹೋಗಿ ನೀವು ನಡತೆ ಪ್ರಮಾಣ ಪತ್ರ ತೆಗೆದುಕೊಳ್ಬೇಕು. ಆದಾದಮೇಲೆ ಹೇಳಿ, ನಿಮ್ಮೂರಲ್ಲಿ ಯಾರಾದರೂ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನಡತೆ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು. ಅಂದರೆ ನಿಮ್ಮ ಯಾರ ಹತ್ರ ಸಿಕ್ಕ ಇದೆ ಅಂದರೆ ಸಿಕ್ಕ ಯಾರ ಹತ್ರ ಇರುತ್ತಲ್ಲ ಅವ್ರ ಹತ್ರ ಹೋಗಿ ನೀವು ಆ ನಡತೆ ಪ್ರಮಾಣ ಪತ್ರ ತೊಗೋಬೋದು. ಅಂದರೆ ಹೋಗಿ ನಿಮ್ಮೂರಲ್ಲಿ ಪಂಚರ್ ಇರ್ತಾರಲ್ಲ, ಪಂಚರು ಅಂತ ಇರ್ತಾರಲ್ಲ, ಅವ್ರ ಹತ್ರ ಹೋದರೆ ನಿಮಗೆ ಸಿಗ್ಬೋದು. ಮತ್ತು ನಿಮ್ಮೂರಲ್ಲಿ ಯಾರಾದರೂ ಗಣ್ಯ ವ್ಯಕ್ತಿ ಇರ್ತಾರೆ ಅಂದರೆ ದೊಡ್ಡ ವ್ಯಕ್ತಿ ಇರ್ತಾರೆ ಅಂದರೆ ಅವ್ರು ಸಿಕ್ಕ ವ್ಯಾಲಿಡ್ ಇರಬೇಕು, ಅವ್ರ ಹತ್ರ ಹೋಗಿ ನೀವು ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀವು ಪ್ರಮಾಣ ಪತ್ರವನ್ನು ತೊಗೋಬೇಕು. ಯಾವುದು? ನಡತೆ ಪ್ರಮಾಣ ಪತ್ರ. ಗೆಳೆಯರು ತುಂಬ ಇಂಪಾರ್ಟೆಂಟ್, ನಾನೇನು ಹೇಳ್ತಿದ್ದೇನೆ ಎಲ್ಲ ನಿಮ್ಮ ಹತ್ರ ಇರಬೇಕು. ಆಮೇಲೆ ಹೇಳಬೇಡಿ ಸರ್ ನನ್ನ ಹತ್ರ ಇಲ್ಲ ಸರ್ ಮತ್ತು ನಾನು ಎಲಿಮಿನೇಟ್ ಆದೆ ಅಂತ ಹೇಳ್ಕೋಬೇಡಿ ಗೆಳೆಯರೆ. ಇದು ತುಂಬಾ ಇಂಪಾರ್ಟೆಂಟು, ಎಲ್ಲ ನೀವು ಕಲೆಕ್ಟ್ ಮಾಡಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಕೈಂಡ್ಲಿ ಟ್ರೈ ಟು ಗೆಟ್ ಇಟ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆಯಿತಾ. ಆದಾದಮೇಲೆ
ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಒನ್ ಸೆಟ್ ಒರಿಜಿನಲ್ ಮತ್ತು ಒನ್ ಸೆಟ್ ಕಾಪಿ ನೋಡಿ, ಎಷ್ಟು ಡಾಕ್ಯುಮೆಂಟ್ಸ್ ಇವೆಲ್ಲ ನಿಮ್ಮ ಹತ್ರ, ಎಲ್ಲವುಗಳನ್ನ ಒಂದು ಇದನ್ನ ಮಾಡಿ, ಏನು ಜೆರಾಕ್ಸ್ ಮಾಡಿಸ್ಕೊಳ್ಳಿ, ಎಲ್ಲದಕ್ಕೂ ಅಟೆಸ್ಟೆಡ್ ಮಾಡಿಸ್ಬಿಡಿ ಗೆಳೆಯರೆ. ಫಾರ್ ಎಕ್ಸಾಂಪಲ್ ನೀವು ಫಿಸಿಕಲ್ಗೆ ಹೋದಾಗ ಒನ್ ಸೆಟ್ ಹತ್ಬೋದು, ಎರಡು ಸೆಟ್ ಹತ್ಬೋದು, ಮೂರು ಸೆಟ್ ಹತ್ಬೋದು, ಆಯ್ತಾ? ಯಾರಿಗೆ ಗೊತ್ತು ಏನಾಗುತ್ತೆ ಅಂತ ಹೇಳಿ ಹೋದ್ಮೇಲೆ ಎರಡು ಮೂರು ಸೆಟ್ಟನ್ನು ಮಾಡಿಸಿಡಿ, ಆಯ್ತಾ? ಮತ್ತೊಂದು ನಾನು ಹೇಳೋದು ಮಾಡ್ತೀನಿ, ಎಸ್ ಸಿ ಮತ್ತು ಎಸ್ ಟಿ ಯಾರಿದಾರಲ್ಲ, ಎಸ್ ಸಿ ಮತ್ತು ಎಸ್ ಟಿ ಯಾರಿದಾರಲ್ಲ, ಅವರು ಇನ್ಕಮ್ ಮತ್ತು ಕಾಸ್ಟನ್ನು ಇಟ್ಕೊಂಡು ಬಿಡಿ. ಇನ್ಕಮ್ ಮತ್ತು ಕಾಸ್ಟು ಅದು ಕೂಡ ತುಂಬಾ ಇಂಪಾರ್ಟೆಂಟು. ಅದಾದಮೇಲೆ ನೋಡಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ನಾನು ಬಿಟ್ಟಿದ್ದೆ ಕಾಯಂತೆ, ನಾನು ಬಿಟ್ಟಿದ್ದೆ ಅನ್ಸುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾರಿದಾರೆ ಅಂದರೆ ಶ್ರವಣ ದೋಷದವರು ಮಾತ್ರ ಅಷ್ಟೇ. ಶ್ರವಣ ದೋಷ ಯಾರ್ಯಾರಿದಾರಲ್ಲ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾರಂದರೆ ಶ್ರವಣ ದೋಷದಲ್ಲಿ, ಅವ್ರು ಮಾತ್ರ ಅದಕ್ಕೆ ಅಪ್ಲೈ ಮಾಡ್ಬೋದು, ಆಯಿತಾ? ಒಂದೊಳ್ಳೆ ಶ್ರವಣ ದೋಷ ಇದ್ರೆ ಅಂದರೆ ನಿಮ್ಮ ಸರ್ಟಿಫಿಕೇಟ್ ಇದ್ರೆ ಅಷ್ಟೇ ಮಾತ್ರ ಆಗ್ತಿಲ್ಲ ಅಂದರೆ ಆಮೇಲೆ ಕೇಳ್ತಾರೆ ಸೊ ಎಲ್ಲಿದೆ ಸರ್ಟಿಫಿಕೇಟ್ ಅಂತ. ಒಂದೊಳ್ಳೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮ್ಮನ್ನ ಎಲಿಮೆಂಟ್ ಮಾಡ್ತಾರೆ, ಇವಾಗಲೇ ಹೇಳ್ತಿದ್ದೀನಿ, ಆಯಿತಾ? ಇಷ್ಟಲ್ಲೇ ಹೇಳ್ತೀನಿ ನಿಮಗೆ. ಮತ್ತೊಂದು ನೆನಪು ಮರ್ತ್ಬಿಟ್ಟಿದ್ದೆ, ಜನರಲ್ ಕ್ಯಾಟಗರಿ ಅವರು ಕ್ರೀಮಿ ಲೇಯರ್ ಅಂತ ಹೇಳಿ, ಕ್ರೀಮಿ ಲೇಯರ್ ಅಂತ ಇರುತ್ತೆ. ನೀವು ಇದಕ್ಕೆ ಎಲ್ಲಿ ಹೋಗಿ, ನೀವು ಶಾಪ್ನಲ್ಲಿ ಹೋಗಿ ಕೇಳಿದ್ರೆ ಕ್ರೀಮಿ ಲೇಯರ್ ಫಾರ್ಮ್ ಕೊಡಿ ಅಂದ್ರೆ ಕೊಡ್ತಾರೆ. ಆ ಫಾರ್ಮ್ ಕೂಡ ನೀವು ತುಂಬಿಟ್ಕೊಳ್ಳಿ, ಕ್ರೀಮಿ ಲೇಯರ್ ತುಂಬಾ ಇಂಪಾರ್ಟೆಂಟ್ ಗೆಳೆಯರೆ, ಆಯ್ತಾ? ಇಷ್ಟೆಲ್ಲ ಇವೆ ನೋಡಿ ಗೆಳೆಯರೆ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ನಿಮ್ಗೆ ಹೇಳಕ್ ಮರ್ತಿದ್ದೆ ನಾನು, ಲಾಸ್ಟ್ ಕೊನೆ ದಿನಾಂಕ ಯಾವಾಗಿದೆಯಲ್ಲ, ಕೊನೆ ದಿನಾಂಕದೊಳಗೆ ನಿಮ್ಮ ಎಲ್ಲ ಫಾರ್ಮು ಅಟೆಸ್ಟೆಡ್ ಆಗಿ ಇರಲೇಬೇಕು, ಆಯ್ತಾ? ಕೊನೆ ದಿನಾಂಕ ಅಂದರೆ ಫಾರ್ ಎಕ್ಸಾಂಪಲ್ಲು ಮುಂದಿನ ತಿಂಗಳು 5ನೇ ತಾರೀಕು ಲಾಸ್ಟ್ ಡೇ ಇದೆ ಅಂತ ತಿಳ್ಕೊಳ್ಳಿ, ಅಪ್ಲಿಕೇಶನ್ ತುಂಬಕ್ಕೆ 5ನೇ ತಾರೀಕೊಳಗಿನ ಮೇಲೆ ಅಟೆಸ್ಟೆಡ್ ಆಗಿರಲೇಬೇಕು. ಒಂದೊಳ್ಳೆ ಅಟೆಸ್ಟೆಡ್, ಒಂದು ಯಾವುದಾದ್ರು ನಿಮ್ಮ ಹತ್ರ ಫಾರ್ಮ್ ಅಟೆಸ್ಟೆಡ್ ಆಗಲಿಲ್ಲ ಅಂದರೆ 5ನೇ ತಾರೀಕು ಒಳಗಡೆ ದಟ್ ಫಾರ್ಮ್ ಸ್ಟ್ಯಾಂಡ್ಸ್ ಫಾರ್ ನಾಟ್ ವ್ಯಾಲಿಡ್ ನೆನಪು ಇಟ್ಕೊಳ್ಳಿ, ಆಯಿತಾ? ನೋಡಿ ಗೆಳೆಯರೆ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಫಾರ್ಮ್ಗಳನ್ನು ತೆಗೆದುಕೊಂಡು ಇಟ್ಕೊಂಡು ಬಿಡಿ, ತುಂಬಾ ಇಂಪಾರ್ಟೆಂಟು. ಮತ್ತು ದಯವಿಟ್ಟು ಈ ವಿಡಿಯೋನ ಎಲ್ಲ ಕರ್ನಾಟಕದ ಜನತೆಗೆ ಹಂಚಿಕೊಳ್ಳಿ. ಕೈಂಡ್ಲಿ ಶೇರ್ ದಿಸ್ ವಿಡಿಯೋ ಟು ಆಲ್ ದ ಕರ್ನಾಟಕ ಸಿಟಿಜನ್ಸ್. ಯಾರ್ಯಾರು ಅಪ್ಲೈ ಮಾಡಿದ್ದಾರೆ, ಯಾರು ಅಪ್ಲೈ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಗೆಳೆಯರೆ. ಪಾಪ 4 ಜನರಿಗೆ ಗೊತ್ತಿರಲ್ಲ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ, ಆಯ್ತಾ? ನಾನು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ ದ ಥಿಂಗ್ಸ್. ಓಕೆ, ಸೊ ನಿಮ್ಗೆ ಏನಾದರೂ ಬೇರೆ ಬೇರೆ ಕ್ವೆರೀಸ್ ಇದ್ರೆ ದಯವಿಟ್ಟು ನೀವು ಡಿಸ್ಕ್ರಿಪ್ಷನ್ ಅಂದರೆ ನಮ್ದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು. ನಿಮ್ಗಂತೂ ಗೊತ್ತೇ ಇದೆ ನಾನು ಎಷ್ಟು ಬೇಗ ಬೇಗ ನಿಮಗೆ ರಿಪ್ಲೈ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಮತ್ತೊಂದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಆಯಿತಾ? 4 ಜನಕ್ಕೆ ಶೇರ್ ಮಾಡಿ, ಒಂದೊಳ್ಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಒಂದೊಳ್ಳೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ನನಗೆ ಗೊತ್ತಾಗುತ್ತೆ ಫೀಡ್ಬ್ಯಾಕ್ ಏನಂತೇಳಿ. ದಯವಿಟ್ಟು ಒಂದೊಳ್ಳೆ ನಿಮ್ಮ ನನ್ನ ಚಾನಲ್ ಮೇಲೆ ಆ್ಯಡ್ಸ್ ಅಂದರೆ ಅಡ್ವರ್ಟೈಸ್ಮೆಂಟ್ ಏನು ಬರ್ತಾ ಇದೆಯಲ್ಲ, ದಯವಿಟ್ಟು 30 ಸೆಕೆಂಡ್ವರೆಗೆ ನೋಡಿ, ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಷ್ಟಕ್ಕೆ ಹೇಳೋದು ನಾನು ನಿಮಗೆ, ಯಾಕಂದರೆ ಆ್ಯಡ್ ಬಂದರೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದೇ ನಮಗೆ ಬೆನಿಫಿಟ್ ಆಗೋದು. ನಾವೆಲ್ಲ ಇಷ್ಟು ಎಲ್ಲ ವಿಡಿಯೋ ಮಾಡ್ತಿದ್ದೀವಿ ಅಂದರೆ ನಿಮ್ಗೆ ಹೆಲ್ಪ್ ಆಗಲಿ, ಆ ಆ್ಯಡಿಂದ ನಮ್ಗೆ ಏನಾದರೂ ಸ್ವಲ್ಪ ರೆವಿನ್ಯೂ ಜನ್ರೇಟ್ ಆಗಲಿ ಅಂತ ಮಾಡೋದು ನಾವು, ಆಯಿತಾ? ದಯವಿಟ್ಟು ನಾನು ನಿಮ್ಮಲ್ಲಿ ಏನೂ ಕೇಳಲ್ಲ, ಒಂದು ಸಬ್ಸ್ಕ್ರೈಬ್ ಅಂದರೆ ಆ್ಯಡ್ ಬಂದರೆ ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ, ಪೂರ್ತಿ ಕಂಪ್ಲೀಟಾಗಿ ನೋಡಿ ಆ್ಯಡನ್ನು, ಆಯಿತಾ? ಮತ್ತು ವಿಡಿಯೋನ 1 ಸೆಕೆಂಡು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ, ಆಯಿತಾ? ಬನ್ನಿ ಗೆಳೆಯರೆ, ನಾನು ನೆಕ್ಸ್ಟ್ ಟೈಮ್ ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಆ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಕೆ ಪಿ ಡಿಜಿಟಲ್ನಲ್ಲಿ ಎಷ್ಟು ಹುದ್ದೆಗಳಿವೆ ಎಲ್ಲ, ಫಾರ್ ಎಕ್ಸಾಂಪಲ್ ಜೂನಿಯರ್ ಅಸಿಸ್ಟೆಂಟು ಮತ್ತು ಪರ್ಸನಲ್ ಅಸಿಸ್ಟೆಂಟು, JLM, ಕಿರಿಯ ಮಾರ್ಗದವರು, ಅವರ ಸ್ಯಾಲ್ರಿ ಎಷ್ಟಿರುತ್ತೆ, ಒಂದನೇ ವರ್ಷದಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, 2ನೇ ವರ್ಷದಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, 3ನೇ ವರ್ಷದಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, 3 ವರ್ಷ ಅಂದರೆ ಪ್ರೊಬೇಷನರ್ ಮುಗಿದಾದ್ಮೇಲೆ ಅವ್ರ ಸ್ಯಾಲ್ರಿ ಎಷ್ಟಿರುತ್ತೆ, ಅಂದರೆ ಲೈಫ್ ಟೈಮ್ವರೆಗೆ ಅವ್ರು ಎಷ್ಟು ಸ್ಯಾಲ್ರಿ ತಗೊಳ್ತಾರೆ ಅಂತೇಳಿ ನಾನು ಮತ್ತೊಂದು ವಿಡಿಯೋ ಮಾಡ್ತಿದ್ದೀನಿ. ಆ ವಿಡಿಯೋವರೆಗೆ ಆ ವಿಡಿಯೋ ಮಾಡೋವರೆಗೆ ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ಬರ್ತೀನಿ ಗೆಳೆಯರೆ. ಥ್ಯಾಂಕ್ ಯು. Subscribe to Kiran Kambli Knowledge World YouTube channel and press on the bell icon, never miss an update from the channel.